ಕರ್ನಾಟಕ. ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ, ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದು ದೊಡ್ಡ ಗ್ರೋ ಬ್ಯಾಗ್ ನೋಡಿ, ಇದು ಸೇಮು ಭೂಮಿ ನೋಡ್ದಂಗೆ ಆಗುತ್ತಲ್ವ, ಜಮೀನು ನೋಡ್ದಂಗೆ ಆಗುತ್ತಲ್ವ. ಅದು ಇದು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ 26-36 ಉದ್ದ, ಅಗಲ 26 ಇದೆ ನೋಡಿ. ಅದರಲ್ಲಿ ಒಂದು ತುಂಬ ಚಿಂತಾಮಣಿ, ತುಂಬ ವೇಸ್ಟ್ ಎಲ್ಲ ಬಿದ್ದಿತ್ತು, ಬೆಳೆದಿತ್ತು ಎಲ್ಲನೂ. ಅದನ್ನೆಲ್ಲನೂ ತೆಗ್ದಾಕ್ಬಿಟ್ಟು ಮಣ್ಣು ಇದು ಮಾಡ್ಬಿಟ್ಟು ಮಂಟೆ ಹಾಕಿದ್ದೀನಿ, ನೋಡೋಣ. ಅದು ಬೆಳೆದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಈ ಥರ ಕೈಯಲ್ಲಿ ಅಂದ್ಬಿಟ್ಟು ಸಾಲ್ವ್ ಮಾಡಿಬಿಟ್ಟು ಹಾಕಿದ್ದೀನಿ ಅದರೊಳಗಡೆ ನೋಡಿ. ಇದರಲ್ಲಿ ಸೊಪ್ಪು ನೋಡಿ, ಇದು ಸೊಪ್ಪು ಈ ಗ್ರೋ ಬ್ಯಾಗಲ್ಲಿ ಮಾತ್ರ ಅವಾಗವಾಗ ಬರ್ತಾ ಇರುತ್ತೆ. ಎಲ್ಲ ಮಣ್ಣು ತೆಗೆದಿದ್ದೆ ನೋಡಿ, ಅದು ಅಲ್ಲೊಂದಲ್ಲೊಂದು ಬಂದಿದೆ. ಅದಕ್ಕೆ ನಾನೇನು ಕಿತ್ತಿಲ್ಲ, ಸ್ವಲ್ಪ ಕೆಲವು ಸೊಪ್ಪು ಬಂದಿದೆ ಇಲ್ಲಿ. ಮತ್ತು ಇನ್ನೊಂದು ಚಿಕ್ಕದು ಯಾವುದು ಸಸಿ ಅಂತ ಗೊತ್ತಾಗಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನೋಡೋಣ, ಒಂಚೂರು ದೊಡ್ಡದಾದಮೇಲೆ ನಾನು ಕಿತ್ತು ಬಿಸಾಕ್ತೀನಿ, ಯೂಸ್ ಆಗೋದಾದರೆ ಇಟ್ಕೊಳ್ತೀನಿ. ಇಲ್ಲ ಕಳೆ ಗಿಡ ಆದರೆ ಎತ್ತು ಬಿಸಾಕೋದು. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕಮನೆ ಗಿಡ ಇಟ್ಟಿದ್ದೀನಿ, ಇಲ್ಲೊಂದು ಬಿಟ್ಟಿದ್ದೀನಿ. ಸಾಕು, ಒಂದೊಂದು ಇದ್ರೂ ಸಾಕು, ದೊಡ್ಡದಾಗೆ ಬೆಳ್ಕೊಂಡ್ಬಿಟ್ಟು ಚೆನ್ನಾಗಿ ಹೂ ಬಿಡುತ್ತೆ. ಅದಕ್ಕೆ ಇರೋದೆಲ್ಲ ನಾನು ಚಿಕ್ಕ ಚಿಕ್ಕದು ತುಂಬ ಇತ್ತು, ಕಿತ್ತು ಬಿಸಾಕಿದ್ದೀನಿ. ಇಲ್ಲಿ ನೋಡಿ, ಒಂದು ನಾನು ಒಂದು ರಿಪೋರ್ಟ್ ಮಾಡಿದ್ದೆ, ಎರಡು ಗಿಡ ಸಸಿ, ಇದು ನಾಟಿ ಮಾಡಿರೋದು ಬೀಜ. ಇದು ನನಗೆ ಯಾವ ಕಲರ್ ಅಂತ ಗೊತ್ತಿರಲಿಲ್ಲ, ನನಗೆ ಫ್ರೆಂಡ್ಸ್ ಕೊಟ್ಟಿದ್ದರು, ಹಾಕಿದ್ದೆ ನಾನು. ಬಂದು ಬಿಳಿದಿದೆ, ಅದಿನ್ನು ಚಿಕ್ಕದು, ಅದು ಇನ್ನೊಮ್ಮೆ ನಾನು ವಿಡಿಯೋ ಮಾಡ್ಕೊಡ್ತೀನಿ, ತೋರಿಸ್ತೀನಿ. ಇದು ದೊಡ್ಡದು, ಅದು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. ಇದನ್ನು ನಾನು ರಿಪೋರ್ಟ್ ಮಾಡಿರಲಿಲ್ಲ, ನಾನು ಲೇಟಾಗಿ ರಿಪೋರ್ಟ್ ಮಾಡಿದೆ. ಒಂದು ಕಾಯಿಲು ಬಂದುಬಿಟ್ಟಿದೆ, ದೊಡ್ಡದಾಗಿ ಬೆಳ್ಕೊಂಡಿದ್ದೆ ನಾನು. ಇದು ಮಾಡಬೇಕಾದವಾಗ ಚಿಕ್ಕದೇ ಇತ್ತು, ರಿಪೋರ್ಟ್ ಮಾಡಬೇಕಾದವಾಗ ನೋಡಿ. ಮತ್ತು ಹೂವನ್ನು ಬಂದಿದೆ, ಸ್ವಲ್ಪ ಚೆನ್ನಾಗೂ ಬೆಳ್ಕೊಂಡಿದೆ. ನಾನು ಅದಂಗೆ ಹಂಗೆ ನೀಟಾಗಿ ಬಂದಿತ್ತು, ನಾನು ಹಂಗೆ ಇಟ್ಟಿದ್ದೆ. ದೇವಸ ಮತ್ತು ಏನು ಇದಾಗ್ತೀರ, ಅದಕ್ಕೆ ಅದು ಹಾಳಾಗಿಲ್ಲ. ಇದು ಚಿಕ್ಕ ಸೈಜ್ ಇತ್ತು, ದೊಡ್ಡದು ಬದನೆಕಾಯಿ ಆಗೋಗಿದೆ ನೋಡ್ಬೋದು ನೋಡಿ. ಮತ್ತು ಈಗ ನೋಡಿ, ಮತ್ತೆ ಈಗ ಹೂ ಹಾಕ್ತಾ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಡ್ಡಿನೂ ಚೆನ್ನಾಗಿ ದಪ್ಪಕ್ಕೆ ಬೆಳ್ಕೊಂಡಿದೆ. ನಾನು ಇನ್ನೂ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೇರೆ ಮಣ್ಣು ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.